ಹಲೋ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಕೇವಲ 3 ತಿಂಗಳಲ್ಲಿ 1000 ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ ನ ಪಡೆಕೊಂಡಿದೆ. ತುಂಬಾ ಸಂತೋಷ. ನೀವೆಲ್ಲರೂ ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕೆ, ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ಸ್ ಆಗಿ ಇದನ್ನ ಉಪಯೋಗ ಮಾಡ್ಕೊಳ್ತಿದ್ದೀರಿ, ಅದಕ್ಕೋಸ್ಕರ ತುಂಬಾ ತುಂಬಾ ಧನ್ಯವಾದಗಳು. ಈ ಕೋವಿಡ್ ಇನ್ ಕಾರಣಕ್ಕಾಗಿ ಹೊಸದಾಗಿ ಎಷ್ಟು ಜನ ಫೋನ್ ಗಳನ್ನು ತಗೊಂಡು ಈಗೀಗ ಕಲಿಯಲಿಕ್ಕೆ ಶುರು ಮಾಡ್ತಿದ್ದಾರೆ. ಈಗ ಅವರಿಗೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದೆ. ಅದಕ್ಕೋಸ್ಕರ ಮೊದಲು ಈ ವಿಡಿಯೋದಲ್ಲಿ ನಾನು ಈ YouTube ಅನ್ನು ಉಪಯೋಗ ಮಾಡಬೇಕಾದ್ರೆ ನಿಮಗೆ ಏನು ಗೊತ್ತಿರಬೇಕು ಅನ್ನೋದನ್ನ ಇಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಹೇಳ್ಕೊಳ್ತೀನಿ. ನಿಮ್ಮ ವಿಡಿಯೋ ತುಂಬಾ ಉದ್ದ ಆಗಿಬಿಡುತ್ತೆ, ಅದಕ್ಕೋಸ್ಕರ ಶಾರ್ಟ್ ಅಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಯಾರೋ ನಿಮಗೆ WhatsApp ಮೂಲಕ ನನ್ನ ಒಂದು ವಿಡಿಯೋ ಅನ್ನು ಕಳಿಸಿದ್ದಾರೆ ಅಂತ ಇಟ್ಕೊಳ್ಳಿ. ಆ ವಿಡಿಯೋದಲ್ಲಿ ಬ್ಲೂ ಲೈನ್ ಬರುತ್ತಲ್ಲ, ಅದನ್ನು ನೀವು ಓಪನ್ ಮಾಡಿದಾಗ ಚಾನೆಲ್ ಕಾಣಿಸ್ಕೊಳ್ಳುತ್ತೆ. ಈ ಥರ ಕಾಣಿಸ್ಕೊಂಡಾಗ ಸಬ್ಸ್ಕ್ರೈಬ್ ಅಂತ ಟಚ್ ಮಾಡ್ತೀರ. ಸಬ್ಸ್ಕ್ರೈಬ್ ಆದ ಮೇಲೆ ಮತ್ತೊಂದು ಸಾರಿ ಆ ಫೋಟೋದ ಮೇಲೆ ನೀವು ಟಚ್ ಮಾಡಿದರೆ ಪ್ಲೇಲಿಸ್ಟ್ ಅಂತ ಕಾಣುತ್ತೆ ಈ ಥರ. ಈ ಪ್ಲೇಲಿಸ್ಟನ್ನು ಮತ್ತೊಮ್ಮೆ ಒತ್ತಿದರೆ ಆಗ ನಿಮಗೆ 3 ಪ್ಲೇಲಿಸ್ಟ್ಸ್ ಕಾಣುತ್ತೆ. ಫಸ್ಟ್ ಪಿ ಯು ಸಿ ಲೆಸನ್ಸ್ ಆ್ಯಂಡ್ ಗ್ರಾಮರ್, ಪಿ ಯು ಸಿ ಸೆಕೆಂಡ್ ಇಯರ್ ಲೆಸನ್ಸ್, ಇಂಗ್ಲಿಷ್ ಬೇಸಿಕ್ಸ್ ಇಂಪ್ರೂವ್ ಆಗುತ್ತೆ ಮತ್ತು ಗ್ರಾಮರ್ನಲ್ಲಿ ಕೂಡ ಮುಂದೆ ನೀವು ಓದಿದಾಗ ಬಹಳಷ್ಟು ಸುಲಭ ಅನಿಸುತ್ತೆ ಗ್ರಾಮರ್ ಕೂಡ ನಿಮಗೆ. ಅದರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಆಯ್ದುಕೋಬೇಕು. ಈಗ ಇಂಗ್ಲಿಷ್ ಬೇಸಿಕ್ಸ್ ಅಂದರೆ ಬಹಳಷ್ಟು ಜನರಿಗೆ ಇನ್ನೂ ವಾಕ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ, ಸರಿಯಾದ ವಾಕ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ಈ ಕನ್ನಡದಲ್ಲಿ ಏನು ಅನಿಸಿರುತ್ತೆ ಅದನ್ನು ಸರಿಯಾಗಿ ಬರೀಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದೀನಿ ನಾನು, ಇಂಗ್ಲಿಷ್ ಬೇಸಿಕ್ಸ್ನಲ್ಲಿ ಈಗಾಗಲೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಸಾಕಷ್ಟು ಬರುತ್ತೆ. ಅಲ್ಲಿ 1 ಶುರು ಮಾಡಿ ಹಾಗೆ ಕಲಿತಾ ಕಲಿತಾ ಹೋಗ್ತಾ ಇರಬೇಕು, ಆಗ ನಿಮಗೆ ಒಳ್ಳೆ ಪ್ರಬುದ್ಧವಾದಂಥ ಇಂಗ್ಲಿಷ್ ಬರುತ್ತೆ. ಇದು ನಿಮ್ಮ ಇಂಗ್ಲೀಷನ್ನ ಇಂಪ್ರೂವ್ ಮಾಡ್ಕೊಳ್ಳೋದಾಯಿತು. ಇದೆ ಫಸ್ಟ್ ಇಯರ್ನವರಿಗೆ ಫಸ್ಟ್ ಇಯರ್ ಲೆಸನ್ಸ್ ಆ್ಯಂಡ್ ಗ್ರಾಮರ್ ಅಂತ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಫಸ್ಟ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲೆಸನ್ಸು, ಪೋಯಮ್ಸು, ಅದರ ಸಮರಿ, ಅವುಗಳನ್ನೆಲ್ಲ ನೀವು ಒಂದು ಸಲ ಕೇಳ್ತೀರಾ. ಈಗ ಒಂದು ಪದ್ಯದ ಸಾರಾಂಶ ಕೊಟ್ಟಿದ್ದೀನಿ ಅಂತ ಇಟ್ಕೊಳ್ರೆ, ಬರ್ಕೊಳ್ಳೋಕೆ ಬರುತ್ತೆ. ಆಗ ನೀವು ವಿಡಿಯೋವನ್ನು ಹೋಗ್ತಿರುವಾಗ ಫ್ರೇಮ್ ಬಂದಾಗ ಅದನ್ನು ಟಚ್ ಮಾಡಿ ನಿಂತ್ಕೊಳ್ಳುತ್ತೆ. ಆದರೆ ಅದು ಕ್ಲಿಯರ್ ಇರಲ್ಲ, ಕೆಲವೊಂದು ಮಾರ್ಕ್ಗಳು ಬರುತ್ತೆ, ಈ ಥರ ಸ್ವಲ್ಪ ಡಿಮ್ ಆಗಿ ಕೂಡ ಇರುತ್ತೆ. ಇನ್ನೊಂದ್ಸರಿ ಟಚ್ ಮಾಡಿದಾಗ ಕ್ಲಿಯರ್ ಆಗಿ ಕಾಣುತ್ತೆ. ಅದಕ್ಕಿಂತ ಮುಂಚೆ ನೀವು ಇದನ್ನು ದೊಡ್ಡದಾಗಿ ಕಾಣಬೇಕು ಅಂತಂದರೆ ಇಲ್ಲಿ ಒತ್ತಬೇಕು. ಇದನ್ನು ವಿಡಿಯೋ ಸ್ಟಾರ್ಟ್ ಆಗ್ತಾನೆ ನೀವು ಸ್ಕ್ರೀನನ್ನು ಮುಟ್ಟಿದರೆ ಇದು ಕಾಣಿಸ್ಕೊಳ್ಳುತ್ತೆ, ವೈಟ್ ಚಿಹ್ನೆಗಳು ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಇದನ್ನು ನೀವು ಒತ್ತಿದರೆ ಫುಲ್ ಸ್ಕ್ರೀನ್ ಮೋಡ್ ಆಗಿ ನಿಮಗೆ ದೊಡ್ಡದಾಗಿ ಅಕ್ಷರಗಳು ಕಾಣಿಸಿಕೊಳ್ಳುತ್ತೆ. ಬರ್ಕೊಂಡು ಮತ್ತೆ ಮುಂದೆ ಹೋಗೋದು, ಮತ್ತೆ ಎಲ್ಲೆಲ್ಲಿ ಫ್ರೇಮ್ ಬರುತ್ತೆ ಹೊಸ ಫ್ರೇಮ್ ಅಲ್ಲಿ ನಿಲ್ಲಿಸಿ ಬರ್ಕೊಂಡು ಇಟ್ಕೊಂಡು ಚೆನ್ನಾಗಿ ಕಲಿಬೇಕು. ಈ ರೀತಿ ನೀವು ಆ ಟೆಕ್ಸ್ಟನ್ನು ಬರ್ಕೊಳ್ತಾ ಇರುವಾಗ ಆಗ ಮಧ್ಯೆ ಮಧ್ಯದಲ್ಲಿ ನಿಮ್ಮ ವಿಡಿಯೋ ಆಫ್ ಆಗಿ ಹೋಗುತ್ತೆ. ಸೆಟ್ಟಿಂಗ್ಸ್ಗೆ ಹೋಗಿ ಇದನ್ನು ಒತ್ತಿದರೆ ನಿಮಗೆ ಹೀಗೆ ನಿಮಗೆ ಆಪ್ಷನ್ ಬರುತ್ತೆ, ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತ ಬರುತ್ತೆ. ನೀವು ಇದನ್ನು ಟಚ್ ಮಾಡಿ ಮುಂದೆ ಇದು ಸಿಗುತ್ತೆ. ಇಲ್ಲಿ ಆಟೋ ಸ್ಕ್ರೀನ್ ಆಫ್ ಅಂತ ಇದೆ, ಇದನ್ನು ಒತ್ತಿ. ಇಲ್ಲಿ ಮೊದಲು ನಿಮಗೆ 15 ಸೆಕೆಂಡು ಅಥವಾ 30 ಸೆಕೆಂಡಿಗೆ ಮಾತ್ರ ಇರುತ್ತೆ, ಅದನ್ನು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ಗೆ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಟಚ್ ಮಾಡಿ ಸೆಟ್ ಆಗುತ್ತೆ. ಮತ್ತೆ ಇದೆಲ್ಲ ಬರ್ಕೊಳ್ಳೋದೆಲ್ಲ ಮುಗಿದ ಮೇಲೆ ಮತ್ತೆ ವಾಪಸ್ 30 ಸೆಕೆಂಡ್ಸು ಅದನ್ನು ಮಾಡಿಬಿಡಿ, ಹಾಗೆ ಬಿಡೋದು ಬೇಡ. ಇನ್ನು ನೆಕ್ಸ್ಟ್ ನೀವು ವಿಡಿಯೋ ನೋಡ್ತಾ ಇರ್ತೀರಲ್ಲ, ಅವು ಕೆಲವೊಂದು ಪಿಕ್ಸೆಲ್ ಹೈ ಕ್ವಾಲಿಟಿದಿರುತ್ತೆ. ಹೈ ಕ್ವಾಲಿಟಿದು ತೊಗೊಂಡಾಗ HD ಅಂತ ಬರ್ತವೆ. ಹೈ ಕ್ವಾಲಿಟಿ ಬಂದಾಗ ನಿಮ್ಮ ಮೊಬೈಲ್ ಡಾಟಾ ಏನಿದೆ ಅದು ಬಹಳಷ್ಟು ಖರ್ಚಾಗುತ್ತೆ. ಅಂದರೆ ಇದರಲ್ಲಿ ಒಂದು ಸೆಟ್ಟಿಂಗ್ ಇದೆ, ಸೊ ಇದಕ್ಕೆ ಹೋಗಬೇಕು ನೀವು. ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದ ಹಾಗೇ ನೀವು ಸ್ಕ್ರೀನನ್ನು ಟಚ್ ಮಾಡಿದರೆ ಈ ರೀತಿ ಕಾಣುತ್ತೆ ನಿಮಗೆ. ಈ 3 ಡಾಟ್ಸ್ ಮೇಲೆ ನೀವು ಟಚ್ ಮಾಡಿ ಆಮೇಲೆ ಅಲ್ಲಿ ಕ್ವಾಲಿಟಿ ಅಂತ ಬರುತ್ತೆ, ಅದನ್ನು ಒತ್ತಿ. ಕ್ವಾಲಿಟಿ ಬಂದಾಗ ಇಲ್ಲಿ ಈ ಥರ ತೋರಿಸುತ್ತೆ ನೋಡಿ. ಈ ವಿಡಿಯೋ 360ಕ್ಕೆ ಆಲ್ರೆಡಿ ಸೆಟ್ ಆಗಿದೆ, ಅಂದರೆ ತುಂಬ ಜಾಸ್ತಿ ಇದು ನಿಮ್ಮ ಡಾಟಾನ ತಗೊಳ್ತಾ ಇತ್ತು.
ಈಗ ನೀವು ಇದನ್ನು 144ಗೆ ಟಚ್ ಮಾಡಿ. ಅಂದರೆ ಏನಾಗುತ್ತೆ, ನಿಮಗೆ ತುಂಬ ಕಡಿಮೆ ಖರ್ಚಾಗುತ್ತೆ, ಜಾಸ್ತಿ ವಿಡಿಯೋಗಳನ್ನು ನೋಡಬಹುದು. ಈಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ ಮೇಲೆ ಮತ್ತೆ ಎರಡನೇ ಸಾರಿ ಮತ್ತೆ ಅದೇ ಚಾನಲ್ಗೆ ಹೋಗಬೇಕಂದ್ರೆ ಎರಡು ವಿಧಗಳಿವೆ. ಒಂದು, ಚಾನಲ್ ನೇಮನ್ನು ಹೊಡೆದ್ರೆ ಅದು ಸರಿಯಾಗಿ ನಿಮಗೆ ಅಲ್ಲಿಗೆ ತೊಗೊಂಡು ಹೋಗುತ್ತೆ. ಅಂದರೆ ಈಗ ನನ್ನ ಚಾನಲ್ಗೆ ನೀವೇನು ಮಾಡಬೇಕು, ಸರ್ಚ್ ವಿಂಡೋದಲ್ಲಿ ಇಲ್ಲಿ ಈ ಬಾಣದ ಗುರುತು ತೋರಿಸುವಲ್ಲಿ ಟಚ್ ಮಾಡಿ, ವಿಜಯೀಂದ್ರ ಕ್ಷತ್ರಿಯ ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿಕೊಂಡ್ರೆ ಸ್ಟ್ರೈಟ್ ಅವೇ ನನ್ನ ಚಾನಲ್ಗೆ ಹೋಗುತ್ತೆ. ಆ ಥರ ಮಾಡ್ಕೋಬೋದು. ಇದು ಬಹಳ ಉತ್ತಮ, ಯಾಕಂದರೆ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಓಪನ್ ಮಾಡಿದಾಗ ಅಲ್ಲಿ ವಿಜಯೇಂದ್ರ ಕ್ಷತ್ರಿ ಅಂತ ಆಲ್ರೆಡಿ ಇರುತ್ತೆ. ಈ ಥರ ನೀವು ಮತ್ತೆ ಇದ್ರ ಮೇಲೇ ಟಚ್ ಮಾಡಿದರೆ ಅದು ಮೇಲೆ ಹೋಗುತ್ತೆ, ಈ ಥರ ಆಗುತ್ತೆ. ಆವಾಗ ನಿಮಗೆ ಮತ್ತೊಂದು ಸರಿ ಟಚ್ ಮಾಡಿದರೆ ಚಾನಲ್ ಸಿಗುತ್ತೆ. ಅದಾದ ನನ್ನ ಚಾನಲ್ ಬಂದ ತಕ್ಷಣ ಫೋಟೋ ಕಾಣುತ್ತಲ್ಲ, ಆಮೇಲೆ ಮತ್ತೆ ಒಂದು ಸರಿ ಟಚ್ ಮಾಡಿ, ಈಗ ಈ ಫೋಟೋದ ಮೇಲೆ ಟಚ್ ಮಾಡಿ, ಆಗ ನಿಮ್ಗೆ ಪ್ಲೇಲಿಸ್ಟ್ ಅಂತ ಕಾಣುತ್ತೆ. ಪ್ಲೇಲಿಸ್ಟ್ ಟಚ್ ಮಾಡಿ ಮತ್ತೆ ನಿಮಗೆ ಸ್ಟ್ರೇಟಾಗಿ ಯಾವ್ಯಾವ್ದು ಬೇಕು ಪ್ಲೇಲಿಸ್ಟ್ ಸಿಗುತ್ತೆ, ಸುಲಭವಾಗಿ ಹೋಗ್ಬೋದು. ಕನ್ನಡ ಮೀಡಿಯಂನ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ ಸರಿಯಾದ ವಾಕ್ಯಗಳನ್ನು ಮಾಡಲಿಕ್ಕೆ ಇನ್ನೂ ಬರೋದಿಲ್ಲ. ಹಾಗಾಗಿ ನಾನು ನಿಮಗೆ ಅಡ್ವೈಸ್ ಮಾಡೋದೇನೆಂದರೆ, ಮೊದಲು ಇಂಗ್ಲೀಷ್ ಬೇಸಿಕ್ಸ್ ಅಂತ ಇದೆಯಲ್ಲ, ಅದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ಹಂತ ಹಂತವಾಗಿ, ಅಂದರೆ ಒಂದರಿಂದ ಸ್ಟಾರ್ಟ್ ಮಾಡಿಕೊಳ್ಳಿ, 38ರ ತನಕ ಹೋಗುತ್ತೆ, ಇನ್ನೂ ಕೆಲವೊಂದು ಬರ್ತಾ ಇರ್ತವೆ, ಅವುಗಳನ್ನು ನೋಡಿಕೊಂಡು ಮೊದಲು ಚೆನ್ನಾಗಿ ಕಲಿಬೇಕು. ಇಂಗ್ಲೀಷ್ ಸ್ಟ್ರಾಂಗ್ ಆಗಲೇಬೇಕು, ಅದು ಬುನಾದಿ. ಅದು ಬುನಾದಿ ಸ್ಟ್ರಾಂಗ್ ಆದ್ರೇ ಮುಂದೆ ನಿಮಗೆ ಬಿಲ್ಡಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಎರಡು ಇದಾವಲ್ಲ, ಒಂದು ಅದರಲ್ಲಿ ಫಸ್ಟ್ ಇಯರ್ನವ್ರದ ಸಿಲೆಬಸ್ ಇದೆ, ಸೆಕೆಂಡ್ ಇಯರ್ನವ್ರಿಗೆ ಸೆಕೆಂಡ್ ಇಯರ್ ಸಿಲೆಬಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ವಿಡಿಯೋಗಳು ಮಾತ್ರ ಕಾಣ್ತವೆ, ಹಾಗಾಗಿ ಸುಲಭ ಆಗುತ್ತೆ ನಿಮಗೆ. ಇನ್ನೊಂದು ರೀತಿಯಲ್ಲಿ ಚಾನಲ್ಗೆ ಹೋಗೋದು ಅಂದರೆ, ನೀವು ಯೂಟ್ಯೂಬನ್ನು ಓಪನ್ ಮಾಡಿದ ತಕ್ಷಣವೇ ಅಲ್ಲಿ ಬಾಟಮ್ ಪೋರ್ಷನಲ್ಲಿ ನೋಡಿದರೆ ನಿಮಗೆ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಕಾಣುತ್ತೆ, ಅಲ್ಲಿ ನೀವು ಒತ್ತಿ ಅದನ್ನು ಟಚ್ ಮಾಡಿದರೆ ನಿಮಗೆ ನೀವು ಯಾವ್ಯಾವ್ದನ್ನು ಯಾರ್ಯಾರ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರು ಅವೆಲ್ಲವೂ ಬರ್ತವೆ. ನೋಡಿ, ಇಲ್ಲಿ DPUE ಅಂತ ಇದೆ ಎರಡೇದು, ಆದರೆ ನನ್ನ ಚಾನಲ್ ನಿಮಗೆ ಕಾಣಿಸ್ತಿಲ್ಲ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಆಲ್ ಅಂತ ಇದೆಯಲ್ಲ, ಅಲ್ಲಿ ನೀವು ಟಚ್ ಮಾಡಿ, ಆವಾಗ ಈ ಥರ ಬರುತ್ತೆ, ಒಂದರ ಕೆಳಗೊಂದು ಬರ್ತವೆ. ಇಲ್ಲಿ ಇವು ಅಲ್ಫಾಬೆಟಿಕಲ್ ಆರ್ಡರ್ ಮೇಲೆ, ಅಂದರೆ ಎದಿಂದ ಝಡ್ವರೆಗೂ ಮೇಲಿಂದ ಕೆಳಗೆ ಹೋಗಿರುತ್ತೆ. ಹಾಗೆ ನೀವು ಮೇಲೆ ಸ್ಕ್ರೋಲ್ ಮಾಡ್ತಾ ಹೋಗಿ ನನ್ನ ಚಾನಲ್ ಕೊನೆಯಲ್ಲಿ ಸಿಗುತ್ತೆ. ಈಗ ನೀವು ವಿಡಿಯೋ ನೋಡ್ತೀರಾ, ನೋಡ್ತಿರುವಾಗ ಅಲ್ಲಿ ನಂಬರ್ ಆಫ್ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ಕಾಣಿಸುತ್ತೆ, ಆಮೇಲೆ ಎರಡು ಮಾರ್ಕ್ ಬರುತ್ತೆ ನಿಮಗೆ, ಇದು ಥಮ್ಸ್ ಅಪ್ ಮಾರ್ಕ್, ಇದು ಥಮ್ಸ್ ಡೌನ್ ಮಾರ್ಕ್. ಅದು ಸಾಮಾನ್ಯವಾಗಿ ನೀವು ನೋಡ್ತೀರಿ ಹಾಗೆ ಹೋಗ್ಬಿಡ್ತೀರಿ, ಹಾಗೆ ಮಾಡಬಾರ್ದು, ಅದಕ್ಕೆ ಒಂದು ಪರ್ಪಸ್ ಇದೆ. ಈಗ ನೀವು ಒಂದು ವಿಡಿಯೋವನ್ನು ನೋಡ್ತೀರಾ, ಕೊನೆವರೆಗೆ ನೋಡ್ತೀರಾ, ನೋಡಿದಾಗ ಇದು ನಿಮಗೆ ಉಪಯೋಗ ಆಗುತ್ತೆ ಬೇರೆಯವರಿಗೆ ಅಂದರೆ ನಿಮಗೆ ಉಪಯೋಗ ಆಗುತ್ತೆ, ಓಕೆ, ಬೇರೆಯವ್ರಿಗೂ ಉಪಯೋಗ ಆಗುತ್ತಾ ಇದು, ಯಾರಾದರೂ ಇದನ್ನು ನೋಡಬಹುದಾ, ಚೆನ್ನಾಗಿದೆಯಾ ಅಂತ ಹೇಳಿದರೆ ಇದರ ಮೇಲೆ ನೀವು ಟಚ್ ಮಾಡಿ, ಅಂದರೆ ಯು ಲೈಕ್ ದ ವಿಡಿಯೋ. ಯಾಕಂದರೆ ಕಷ್ಟಪಟ್ಟು ಮಾಡಿರ್ತಾರೆ, ಫ್ರೀಯಾಗಿ ನೋಡ್ತಾ ಇರ್ತೀರಾ, ಇಷ್ಟಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಈ ಥರ ಇದೆಯಲ್ಲ, ಅದನ್ನು ಯಾವಾಗ ಮಾಡಬೇಕು ಅಂದರೆ ನನಗೆ ಲೈಕ್ ಆಗಿಲ್ಲ ಅಂದರೆ ಇದನ್ನು ನೋಡಿದರೆ ಬೇರೆಯವರಿಗೆ ತೊಂದರೆ ಆಗುತ್ತೆ, ಇದು ಕೆಟ್ಟ ವಿಡಿಯೋ ಅಂತ ಯಾವುದಾದ್ರೂ ವಿಡಿಯೋ ಇದ್ದರೆ. ಈಗ ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಇರೋದೊಂದಿಷ್ಟಿರುತ್ತೆ, ಎಳೆದು 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 ಹೇಳ್ಕೊಂಡು ಹೋಗ್ತಾರೆ, ಸುಮ್ಮನೆ ನಾವು ಭಾಳತ್ತನ ನೋಡಲಿ ಅಂತ ಹೇಳಿ. ಸೊ ಅಂಥವೇನಾದರೂ ಇತ್ತಂದರೆ ನಿಮಗೆ ಲೈಕ್ ಆಗಲ್ಲ, ಆವಾಗ ಅದನ್ನು ಡಿಸ್ಲೈಕ್ ಮಾಡಿ. ಒಂದು ವೇಳೆ ಅಷ್ಟೇನೂ ಚೆನ್ನಾಗಿಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳಿದರೆ ಏನು ಮಾಡೋಕ್ಕೆ ಹೋಗ್ಬೇಡಿ. ಆದರೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದು ಆದರೆ ನೀವು ಅದನ್ನು ಈ ಮಾರ್ಕನ್ನು ಒತ್ತಿ. ಅದರಿಂದ ಏನಾಗುತ್ತೆ, ಅವರಿಗೆ ಬಹಳ ಪ್ರೋತ್ಸಾಹ ಆಗುತ್ತೆ. ನೋಡಿ, ನೀವೆಲ್ಲ ನನ್ನ ವಿಡಿಯೋಗಳನ್ನು ಭಾಳ ಜನ ಲೈಕ್ ಕಮೆಂಟ್ಸ್ನಲ್ಲಿ ಮಾಡಿರ್ತೀರಿ, ಆದರೆ ಅಲ್ಲಿ ಲೈಕ್ ಮಾಡಿರಲ್ಲ. ಸೊ ಅದು ಆ ಥರ ಮಾಡಿದರೆ ಒಳ್ಳೆಯದು, ಅದರಿಂದ ಚೆನ್ನಾಗಿ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಏನಂದರೆ, ನೀವು ಕಮೆಂಟ್ಸ್ ಮಾಡೋದು. ನೋಡಿ, ಇಲ್ಲಿ ಇಲ್ಲಿ ಕಾಣುತ್ತಲ್ಲ, ಇದು ಇಲ್ಲಿ ಎಡಗಡೆ ಕಮೆಂಟ್ಸ್ ಅಂತ ಬರೆದಿದೆ, ಬಲಗಡೆ ಒಂದು ಮಾರ್ಕ್ ಇದೆ, ಅಲ್ಲಿ ಟಚ್ ಮಾಡಿ, ಅಲ್ಲಿ ಓಪನ್ ಆಗುತ್ತೆ. ಮತ್ತು ನೀವು ಏನು ಟೈಪ್ ಮಾಡಬೇಕು, ಅದು ಕನ್ನಡದಲ್ಲಿ ಆಗಲಿ ಇಂಗ್ಲೀಷಲ್ಲಿ ಆಗಲಿ, ಚೆನ್ನಾಗಿದೆ ಸರ್, ಓಕೆ, ನಮಗೆ ಲೈಕ್ ಆಯಿತು, ಹೀಗೆ ಮಾಡಿದರೆ ಇನ್ನೂ ಚೆನ್ನಾಗಿರೋದು,
ಈಗ ಕೆಲವರು ನನಗೆ ಬರ್ದಿದ್ದಾರೆ, ಸರ್ ವಾಯ್ಸ್ ಕಡಿಮೆ ಆಗಿಬಿಟ್ಟಿದೆ, ಲೆವೆಲ್ ಜಾಸ್ತಿ ಮಾಡಿ ಅಂತ. ಆ ಹಿಂದಿನ ವಿಡಿಯೋಗಳಲ್ಲಿ ನನಗೆ ಕೆಲವೊಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ನಲ್ಲ, ಕೆಲವೊಂದು ವಿಚಾರಗಳು ನನಗೂ ಗೊತ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಅಲ್ಲಿ ವಾಲ್ಯೂಮೂ ಕಡಿಮೆ ಆಗಿದೆ. ಹಾಗೆ ಆದರೆ ಈಗ ಅದನ್ನೆಲ್ಲ ಸುಧಾರಿಸ್ಕೊಂಡಿದೆ, ಈಗ ಸರಿಯಾಗಿ ಕೇಳುವಂತೆ ಅದನ್ನು ಮಾಡಿದ್ದೀನಿ. ಸೊ ಕಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಅದರಲ್ಲಿ ನೀವು ಯಾವ ಊರಿನವರು, ನೀವು ಯಾವ ಕಾಲೇಜ್ ಅಂತ ನೀವು ಇಂಟ್ರಡ್ಯೂಸ್ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ನನಗೆ ಆದಷ್ಟು ಮಟ್ಟಿಗೆ ನಿಮಗೆ ರಿಪ್ಲೈ ಕೊಡಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಏನು ಅದರಲ್ಲಿ ಬೇಕನ್ನಿಸುತ್ತೆ ಅದನ್ನು ನನಗೆ ಹೇಳಿದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡ್ಬೋದು ಅಂತ ನೋಡಿಕೊಂಡು ನಾನು ನಿಮಗೆ ರಿಪ್ಲೈಯನ್ನು ಕೊಡ್ತೀನಿ. ನಿಮ್ಗೆ ಇಷ್ಟಪಡುವ ಥರ ಆದಷ್ಟು ವಿಡಿಯೋಗಳನ್ನು ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನೆಕ್ಸ್ಟ್ ಏನಂದರೆ, ಈಗ ಒಂದು ವಿಡಿಯೋ ನೀವು ಸುಮಾರು ಸಲ ನೋಡಬೇಕಾದಂಥ ಪ್ರಸಂಗ ಬರುತ್ತೆ. ಯಾಕಂದರೆ ಎಕ್ಸಾಮ್ ಹತ್ರ ಬಂದ ಮತ್ತೆ ನೋಡ್ತೀರಿ, ಯಾವ್ಯಾವುದೇ ಟೆಸ್ಟ್ ಬಂದಾಗ ಅದನ್ನು ಮತ್ತೆ ಮತ್ತೆ ನೋಡ್ತಾ ಇರ್ತೀರಲ್ಲ. ಅದಕ್ಕೆ ಏನು ಮಾಡಬೇಕು, ಇನ್ನೂ ನಿಮ್ಮ ಡಾಟಾ ಕನ್ಸಂಪ್ಷನ್ ಕಡಿಮೆ ಆಗಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಅಂತಿದೆ ನೋಡ್ರಿ. ವಿಡಿಯೋ ಸ್ಟಾರ್ಟ್ ಆದಾಗ ಇಲ್ಲಿ ಒತ್ತಿ, ಅದು ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಅದನ್ನು ಮಾಡುವಾಗ ಲೈಬ್ರರಿ ಅಂತ ಇದೆ ಇಲ್ಲಿ, ಈ ಲೈಬ್ರರಿ ಅಂತ ಬರೆದಿರೋ ಐಕಾನ್ ಮೇಲೆ ನೀವು ಒತ್ತಿ. ಆಗ ನೀವು ಡೌನ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಅಲ್ಲಿ ಸಿಗುತ್ತೆ. ಅಲ್ಲಿ ನೀವು ಅದನ್ನು ವಾಚ್ ಮಾಡಿ. ಅಲ್ಲಿ ವಾಚ್ ಮಾಡೋದ್ರಿಂದ ಏನಾಗುತ್ತೆ, ಬಹಳಷ್ಟು ನಿಮ್ಮ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಇದನ್ನು ಮಾಡ್ಬೋದು. ಅದು 29 ದಿನದ ತನಕ ನಿಮ್ಮ ಮೊಬೈಲ್ ಡಾಟಾ ಎಲ್ಲಿ ಇರುತ್ತೋ ಅಲ್ಲಿಂದ 29 ದಿನದ ತನಕ ಇರುತ್ತೆ. ಅದು ನಿಮ್ಮ ಫೋನ್ ಸ್ಟೋರೇಜ್ನಲ್ಲಿ ಇರಲ್ಲ, ಅದು ಅಲ್ಲಿ ಬೇರೆ ಕಡೆಯೇ ಇರುತ್ತೆ, ನೀವು ಅದನ್ನು ನೋಡ್ಕೋಬಹುದು. ಇನ್ನೊಂದು ವಿಚಾರ, ನಿಮಗೆ ಯಾವುದಾದ್ರೂ ಒಂದು ಚಾನಲ್ನ ಅಲ್ಲಿಯ ವಿಡಿಯೋಗಳು ತುಂಬ ಇಷ್ಟ ಆದರೆ ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಕಳಿಸ್ಬೇಕು ಅಂದರೆ ಈ ರೀತಿ ಮಾಡಿ. ಚಾನಲ್ ಓಪನ್ ಮಾಡಿದ ಕೂಡಲೇ ಇಲ್ಲಿ 3 ಡಾಟ್ ಕಾಣುತ್ತೆ, ಇದರ ಮೇಲೆ ಟಚ್ ಮಾಡಿ. ಆಗ ಶೇರ್ ಅಂತ ಬರುತ್ತೆ, ಅದನ್ನು ಟಚ್ ಮಾಡಿ. ಆಗ ನಿಮ್ಮ ಸ್ಕ್ರೀನ್ ಮೇಲೆ ಇದು ಬರುತ್ತೆ. ನೀವು ವಾಟ್ಸಪ್ ಮುಖಾಂತರ ಕಳಿಸೋದಾದರೆ ವಾಟ್ಸಪ್ಪನ್ನು ಒತ್ತಿ, ಫೇಸ್ಬುಕ್ ಮುಖಾಂತರ ಕಳಿಸೋದಾದರೆ ಫೇಸ್ಬುಕ್ ಮೇಲೆ ಒತ್ತಿ. ಕೊನೆಯದಾಗಿ ಇನ್ನೊಂದು ಮಾಹಿತಿ, ಈಗ ಎಕ್ಸಾಮ್ ಹತ್ತಿರ ಬಂದುಬಿಟ್ಟಿರ್ತದೆ, ನೀವು ಬಹಳಷ್ಟು ವಿಡಿಯೋಗಳನ್ನು ಮತ್ತೊಂದು ಸಾರಿ ರಿವಿಷನ್ಗೆ ನೋಡಬೇಕು ಅಂದ್ಕೊಳ್ಳಿ, ಆಗ ಸ್ವಲ್ಪ ಸ್ಪೀಡ್ ಮಾಡಿ ನೋಡಲಿಕ್ಕೆ ಬರುತ್ತಾ, ಅದಕ್ಕೆ ಈ ಥರ ಮಾಡಿ. ವಿಡಿಯೋ ಸ್ಟಾರ್ಟ್ ಆಗ್ತಿದ್ದ ಹಾಗೇ ರೈಟ್ ಹ್ಯಾಂಡ್ ಕಾರ್ನರ್ನಲ್ಲಿ 3 ಡಾಟ್ ಏನಿರುತ್ತಲ್ಲ ಅದನ್ನು ಟಚ್ ಮಾಡಿ. ಆಗ ಸ್ಕ್ರೀನ್ ಮೇಲೆ ಇದು ತೆರೆಕೊಳ್ಳುತ್ತೆ. ಮೊದಲನೇದು ರಿಪೋರ್ಟ್ ಅಂತ, ಎರಡನೇದು ಕ್ವಾಲಿಟಿ ಅಂತ, ಮೂರನೇದು ಪ್ಲೇ ಬ್ಯಾಕ್ ಸ್ಪೀಡ್ ಅಂತ. ಇದರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನಿಮಗೆ ಇಷ್ಟು ಮಾಹಿತಿಗಳು ಸಫಿಷಿಯಂಟ್ ಅಂತ ಅನಿಸುತ್ತೆ. ಇನ್ನು ಮುಂದೆ ಇವುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ನಿಮ್ಮ ವೀಕ್ಷಣೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದರೆ ಥಮ್ಸ್ ಅಪ್ ಮೇಲೆ ಒಂದು ಟಚ್ ಮಾಡಿ, ಮತ್ತು ಏನಾದರೂ ನನಗೆ ಸಜೆಷನ್ ಕೊಡೋದಿದ್ದರೆ ಕೊಡಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.